ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾ ಹರಿಯಲಾರದ ಗೋರಸಂ ದೇಹದಾಬ್ದೆಯಲ್ ಮುಳುಗಿದೆ ಹರಿಯಲಾರದ ಗೋರಸಂ ದೇಹದಾಬ್ದೆಯಲ್ ಮುಳುಗಿದೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಗೋರ ದೇಹ ಬಂದು ಬಾಂಧವರೆಂಬ ಭಾಷೆಗೆ ಇಂದು ಸಿಲುಕಿ ನೊಂದೆ ತಾಪ ಬಂದು ಬಾಂಧವರೆಂಬ ಭಾಷೆಗೆ ಇಂದು ಸಿಲುಕಿ ನೊಂದೆ ತಾಪ ನೀಗಿ ಸೋಧನೆಯ ಕೈಯದ ನೀಗಿ ಸೋಧನೆಯ ಕೈಯದ ಶಾಂತಿ ನೀಡೋ ಶಾಮಲ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಗೋರ ದೇಹ ಭಾಸ್ಕರ 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 ಕರ್ಣ ಕರ್ಣ ಯಾರು ನನ್ನ ಏಕಾಗ್ರತೆಯನ್ನ ಭಂಗಪಡಿಸಿದ ನೀನು ಯಾರು ತಾಯಿ ಕರ್ಣ ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನು ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು ಅರ್ಜುನನ ತಾಯಿ ನನ್ನ ಎತ್ತ ತಾಯಿ ಅಮ್ಮ ನಮಸ್ಕರಿಸುವೆನು ಕೀರ್ತಿಶಾಲಿಯಾಗುವ ನನ್ನದೆಂತ ಕೀರ್ತಿ ಅಮ್ಮ ನನ್ನದೆಂತ ಕೀರ್ತಿ ಬಹುದಿನದ ಬಯಕೆ ಬಲಿಸಿತಮ್ಮ ಬಯಸಿದರು ಜನವು ಲಭಿಸಿತಮ್ಮ ಬಹುದಿನದ ಬಯಕೆ ಬಲಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದರು ಜನವು ಲಭಿಸಿತಮ್ಮ ದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಕರುಣೆಯ ತೋರಿದೆ ವರನ ತೋರೆವೆ ಕರುಣೆಯ ತೋರಿದೆ ಕುವರನ ತೋರೆವೆ ನಮ್ಮಡಿದ ಅಪರಾಧ ತಾಯೇ ಜನಿಸಿದ ಮರು ಕಣವೇ ಜಲಗೆದೆಯಂತೆ ಮಗುವಮ್ಮನ ಎಂದಿಗೆ ಈರುಣವ ತೀರಿಸನಾನು ಎಂದಿಗೆ ಈರುಣವ ತೀರಿಸನಾನು ಜನಿಸಿದ ಮರುಕ್ಷಣವೇ ಜಲ ಕೆಸದೆ ಎಂದೆ ಅಮ್ಮ ಅಮ್ಮ ಮಗನೆಂಬ ಮಮ್ಮಕಾರ ಬೇಕಿಲ್ಲ ತಾಯೇ ಜನಿಸಿದ ಮರುಕ್ಷಣವೇ
ಕೆಲಕೆಸದೆ ಎಲ್ಲೆ ಮಗುವಮ್ಮ ನಾನಾಗ ಏನಂದ ನೋಡು ಮಗುವಮ್ಮ ನಾನಾಗ ಏನಂದ ನೋಡು ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ನಮ್ಮಡಿದ ಪರಾದ ಏನದು ತಾಯಿ ನಮ್ಮಡಿದ ಪರಾದ ಏನದು ತಾಯಿ ಅಕ್ಷಮ್ಮ ವೆನಿಸಿ ಜೀವವ ತೊರೆವೆ ಅಕ್ಷಮ್ಮ ವೆನಿಸಿ ಜೀವವ ತೊರೆವೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುದೇನು ಐವರ ಮಾತೆ ನಿನಗಿರುದೇನು ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ ಕಾಡಿನಲ್ಲಿದ್ದ ಕೂರಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಿವಿದವು ಹೀಗಿರುವಾಗ ನನ್ನನ್ನು ಎಲ್ಲರೂ ಸೂತ ನೀಚ ಈರ ಕುಲದವನೆಂದು ಈಡಾಡಿಸುತ್ತಿರುವ ಇದೆಲ್ಲವನ್ನು ನೀನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಯಿತು ಏಕಮ್ಮ ಸುಮ್ಮನಾದೆ ಹೋಗಲಿ ಬಿಡು ನೀನು ನನ್ನ ಎತ್ತ ತಾಯಿ ದೈವಕ್ಕೆ ಸಮಾನಾದಳು ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವ ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂದಿತಲ್ಲ ಕರುಣೆ ತೋರಿದೆಯಲ್ಲ ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಿದ ಕಣ್ಣೀರಿನ ಆರಾಧನೆ ಈ
ಹೀಗೆಲ್ಲ ಮಾತನಾಡಬಾರದು ಮಗನೇ. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿವೆ ಕರ್ಣ. ಚಿಕ್ಕಂದಿನಿಂದ ಇಂದಿನವರೆವಿಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣಳು. ಪಾಪಿಯಾದ ಈ ನಿನ್ನ ತಾಯಿಯನ್ನು ಕ್ಷಮಿಸಿ ಬಿಡು ಕರ್ಣ, ಕ್ಷಮಿಸಿ ಬಿಡು. ಅಮ್ಮ ಈ ರೀತಿ ಮಾತನಾಡುವುದು ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು, ನನ್ನ ಕರ್ಮಕ್ಕೆ ನೀನೇನು ತಾನೆ ಮಾಡಿ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಶುಕ್ರಿತ ಶಾಲಿಗಳು. ಪಾಪಿಯಾದ ನನಗೆ ಅಂತಹ ಭಾಗ್ಯ ಎಲ್ಲಿ ಬರಬೇಕು ತಾಯಿ? ಕರ್ಣ, ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡುವಿಯಂತೆ ನಡೆಕಂದ. ಅಮ್ಮ ಇದೊಂದು ಮಾತನ್ನು ಬಿಟ್ಟು ಬೇರೇನಾದರೂ ಕೇಳು, ನಡೆಸುವೇನು? ನಾನು ಜೀವಿಸಿದ ತನಕ ಸ್ವಾಮಿಗೆ ದ್ರೋಹವನ್ನು ಮಾತ್ರ ಮಾಡಲ್ಲ. ಹಾಗೆ ಮಗನೇ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊದ್ದಿ ಭಿಕ್ಷೆ ಬೇಡುವೆನು ಕರ್ಣ. ಪಾಂಡವರಲ್ಲಿನ ವೈರವನ್ನು ತೊರೆದು ಅವರೊಡನೆ ಕೂಡಿ ಬಾಳು ಮಗನೇ, ಸೌಭ್ರಾತೃ ದಾನ ಮಾಡು. ಅಮ್ಮ ನೀನು ವೀರ ಮಾತೆ, ನೀನೇ ಹೇಳು. ಪರದಾತನನ್ನು ತೊರೆಯುವುದು ಧರ್ಮವೇ. ಆತನು ನನ್ನನ್ನೇ ನಂಬಿ ಇದ್ದ ಓಡಿರುವಾಗ ಸಕಲ ಕಾರ್ಯಗಳು ಸಹ ನನ್ನಿಂದನೇ ಸಾಧಿಸಬೇಕಾಗಿರುವ ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ತೊರೆದರೆ ನಾನು ಕೊಲೆಪಾತಕಿಂದನೂ ಕಡೆಯಾಗಲಿ. ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿದ್ದಾರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಂತಹ ನೀಚನೆಂದು ಶಪಿಸಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನು ಇಂಥ ಬೋಧನೆಯನ್ನು ಮಾಡ್ತಾ ಇದ್ದೀನಿ. ನಿಶ್ಚಯ ಕಂದ, ನಿಶ್ಚಯ. ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ ಮಗನೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಕರ್ಣ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ? ಅಮ್ಮ ಇದುವರೆಗೂ ಸಹೋದರೆಂಬ ಭಾವನೆ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿರುವಾಗಲೇ ನಿಷ್ಕರಳೆಯಿಂದ ಬೆಳೆಸಿದ ಸೊಸೆಯು ಪೌಷಸರಿಲ್ಲದೆ ಒಣಗಿ ಹೋಗಿರುವುದು, ಪುನಃ ಚಿಗರುವುದೇ ಮಮ ಪ್ರಣಯ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲಿರುವುದು ಬಿಡುತ್ತಾಯಿ ನಿನ್ನ ಯತೆಯನ್ನು. ಲೋಕೈಕ ವೀರನಾದ ನೀನು ನಿನ್ನೊಡನೆ ಆ ನೀಚನ ದುರ್ಯೋಧನನು ಇರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಅಮ್ಮ, ಕಂದ, ಅಮ್ಮ, ಈ ಯುದ್ಧದಿಂದಲಾದರೂ ಪರಾನ್ಮುಖನಾಗುವಿಯಾ ಮಗನೇ? ಅಮ್ಮ ಕರ್ಣನು ಅಂತ ನೀಚನಲ್ಲ, ಪೌರುಷ ಇರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗೆ ಮುಡಿವೆನು. ಉಳಿದಿದ್ದು ದೈವಿಚ್ಛೆ. ಕುಲ ಈನನನ್ನು ಆತನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ನೀನೇನು ತಾನೇ ಬಲ್ಲೆ? ಪ್ರಪಂಚವು ದೂಷಿಸಿ ಧೂಳಿ ಬಿಟ್ಟಿದ್ದಾಗ ಕುಲ ಈನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲಿ ಪ್ರಾಣದಂತೆ ಹೃದಯ ಸಖನಂತೆ ನನ್ನನ್ನೇ ನಂಬಿ ಇದ್ದ ಊಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ. ಸರ್ವದಾ ಆಗಲಾರದು, ನಾನು ಪರಾನ್ಮುಖಲಾರೆ. ಹೋಗಲಿ ಬಿಡು ಕರ್ಣ, ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ. ನಾಳಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಕರ್ಣ, ಅಮ್ಮ, ಅವರನ್ನು ಕೊಲ್ಲಬೇಡ ಮಗನೇ, ಅವರನ್ನು ಉಳಿಸಿಕೊಡು ಕರ್ಣ, ಉಳಿಸಿಕೊಡು. ಯಾರನ್ನು ಬೇಕಾದರೂ ಉಳಿಸುವೆನು. ಹಾ, ನನ್ನ ಪರಮ ವೈರಿಯಾದ ಅರ್ಜುನನ್ ಮಾತ್ರ ಉಳಿಸಿಕೊಡು. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡಿದರೆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿದರೆ ಸಂತೋಷ ಪಟ್ಟರೆ ನನ್ನ ಜನ್ಮ ಸಾರ್ಥಕ ಆಗುವುದು. ಪ್ರಪಂಚವೆಲ್ಲವೂ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ತಳವ ಅವಕಾಶ ಇರುವುದು. ಒಂದು ವೇಳೆ ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರೆ ನಿನಗೆ ಐವರು ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ಯತೆಯನ್ನು. ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷವೇಕೆ ಮಗನೇ? ಹೋಗಲಿ ಬಿಡು, ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು.
ಕಟ್ಟ ಕಡೆಯದಾಗಿ ನನದೊಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವಿಯಾ ಕಂದ? ಹೌದು ತಾಯಿ, ಅದೇನು ಹೇಳು, ನಡೆಸುವೆನು. ಸತ್ಯವಾಗಿಯೂ ನಡೆಸಿಕೊಡುವಿಯಾ ಮಗನೇ? ನಿನ್ನ ಮಾತನ್ನು ನಡೆಸಿಕೊಡದಂತ ಕಡು ಪಾಪಿಯನ್ನು ಭಾವಿಸಿದೆ ತಾಯಿ. ನೋಡಿದುದಂಬೆಳೆಸಲಾರದ ಕಡುಕೋಳನೆ ಈ ಕರ್ಣಪೆ ಸೂರ್ಯ ತನುಜಂ ಬಿಡು ಬಿಡು ಚಿಂತೆಯು ಮಾತೆಯೇ, ಬಿಡು ಬಿಡು ಚಿಂತೆಯ ಮಾತೆಯೇ, ಧರ್ಮದಾಣೆ ಮರ್ಪಿತ ನಾಣೆ ನಿನ್ನಾಣೆ ಜನನಿ. ಕರ್ಣ, ಆಯಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ, ಹೆತ್ತ ಹೊಟ್ಟಿಗೆ ಅದೇ ಸಂತೋಷವಲ್ಲವೇ? ಕರ್ಣ, ನಾಳಿನ ರಣರಂಗದಲ್ಲಿ ನೀನದಂತಹ ಕಠಿಣ ಪ್ರಸಂಗ ಬಂದರೂ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ಬೇಡ ಮಗನೇ. ಅಮ್ಮ, ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಟ್ಟಿರು, ಪಡಲಿ ಅಮ್ಮ, ಪುನಃ ತೊಡುವುದೇ. ಎಂತ ಉಚ್ಚಿ ಅಮ್ಮ ನೀನು! ಮೇರು ಪರ್ವತನಾದ ನಾನು, ಶರಿಶಕ್ತಿ ಉಳ್ಳನಾದ ನಾನು ಬಿಟ್ಟ ಬಾಣವನ್ನು ಪುನಃ ಬಿಡುವಂತ ಏಡಿಯೇನಮ್ಮ ನಾನು? ಎಂತ ಮಾತನ್ನು ಕೇಳಿಬಿಟ್ಟೆ! ಅಶ್ಯೋಧನ ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಶ್ರೀಕೃಷ್ಣನ ಕುಟಿಲೋಪಾಯವು, ಶ್ರೀಕೃಷ್ಣನ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ತಿದ್ದಿಕೊಂಡನು. ಈಗ ನನ್ನ ಎತ್ತ ತಾಯಿ ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಟ್ಟಿರೋಲ್ಲ. ಹಾಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರು, ಮಾಡಲಿ. ಪೌರುಷ ಇರತನಕ ಹೋರಾಡಿ ಹಾ ನನ್ನ ಸ್ವಾಮಿಗಾಗೇ ಮುಡಿದಿರು. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾಂ ಬಿಡ ಬಲ್ಲೆ, ಕಟ್ಟ ಕಡೆಯೋ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಜನನಿ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಮಾತನ್ನು ಕೇಳ ಅಮ್ಮ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳ ಅಮ್ಮ. ಹವ ಬಿಡು ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ಮತ್ತೊಂದ, ಹಿಡಿಯುವುದೊಂದೇ ಬಾಣದ ಗುರಿ, ಕೊಡುವುದಿಲ್ಲ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ತಲೆಯ ಬಿರಿದು ನಿಲ್ಲಲಿ, ಮುಗಿಲೆ ಇಳಿದು ಬರಲಿ, ಈ ದರೆಯ ಬಿರಿದು ಶ್ರೀಕೃಷ್ಣನ ಕುಟಿಲ ಅಪ್ಪಾಯವು ಫಲಿಸಿತ್ತಂತಾಗಿತ್ತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಹಮ ಎತ್ತ ತಾಯಿಯ ಪ್ರಥಮ ದರ್ಶನ ಇಂದಾಗಿತ್ತು. ಪುನಃ ನಿನ್ನ ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ, ಕಡೆಯದಾಗಿ ನನ್ನೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು. ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದ್ಯಾ ಮಗನ, ಅದೇನು ಹೇಳು? ಈ ಅಮ್ಮ, ಈ ಯುದ್ಧವು ಮುಗಿಯೋ ತನಕ ನಿಮ್ಮ ಮಗನೆಂಬ ವಿಚಾರವು ಯಾರಲ್ಲಿಯೂ ಹೇಳಬೇಡ.
ಕರ್ಣ, ಸತ್ಯ ಸಂಧಾನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರಾಧಿಕೀಯವನ್ನು ಮಾಡಿಸಬೇಕು, ಅತಿ ವಿನಯದಿಂದ ಪ್ರಾರ್ಥಿಸುವನು. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಎಂತಹ ಮಾತುಗಳನ್ನು ಕೇಳಿಬಿಟ್ಟು ನಿನ್ನಿಚ್ಛೆಯಂತೆಯೇ ಆಗಲಿ. ಅಯ್ಯೋ ದೈವವೇ, ಇಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದ್ರೆ ಅಂತಹ ಸಾಮ್ರಾಜ್ಯವೇ ನಾಚವಾಗಿ. ವಿದಾತನ ನಾಟಕ ಬಲ್ಲವರ್ಯಾರೋ, ವಿದಾತನ ನಾಟಕ ಬಲ್ಲವರ್ಯಾರೋ, ಮೋಹನಕಾರ ಎಲ್ಲ ಮಾಯೆ ಮಾಯಾಜಾಲ, ವಿಧಿ ಗೈರ ಮೋಸದಿಂದ ಗತಿಹೀನ ನಾದ ಜಗದಿ, ವಿಧಿ ಗೈರ ಮೋಸದಿಂದ ಗತಿಹೀನ ನಾದ ಜಗದಿ, ಎನ್ನಯ ಬಾಳು ಕಣ್ಣೀರ ಜಗದಿ, ಎನ್ನಯ ಬಾಳು ಕಣ್ಣೀರ ಜಗದಿ, ಪಾಲಿ ಪರ್ಯಾರ ದೀನನ ದಯದಿ, ಗತಿಹೀನ ನಾದ ಜಗದಿ, ಅಂದನ ತೆರೆ ನಾದ ಅರಿಯ ಕಾಣದೆ, ಅನ್ನ ತೆರೆ ನಾದ ಗತಿಹೀನ ನಾದ ಜಗದಿ, ಕೈಯ ಮೋಸದಿಂದ ಗತಿಹೀನ ನಾದ ಜಗದಿ, ಉಳಿಸಿದ